ಅದೇನೆ ಮುಂದಿನ ಜೀವನಕ್ಕೆ ಐ ಶುಡ್ ಲುಕ್ ಫಾರ್ ಅ ಜಾಬ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಪೊಲಿಟಿಕಲ್ ಆಫರ್ಸ್ ಇದೆ ಐ ಡೋಂಟ್ ನೋ ವಾಟ್ ನೆಕ್ಸ್ಟ್ ಸೊ ಐ ಹ್ಯಾವ್ ಟು ಚೂಸ್ ವಾಟ್ ಇಸ್ ರೈಟ್ ಫಾರ್ ಮಿ ಪೇರೆಂಟ್ಸ್ ಜೊತೆ ಹೇಗೆ ನೀವು ಇಲ್ಲ ಬಿಕಾಸ್ ಐ ಆಮ್ ಸ್ಟಿಕಿಂಗ್ ಆನ್ ಟು ಇಸ್ಲಾಮ್ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಮೀ ಅದು ರೀಸೆಂಟ್ಲಿ ಆಲ್ಸೋ ಅವ್ರು ನಂಗೆ ಫೋನ್ ಮಾಡಿದ್ರು ಬಿಕಾಸ್ ಇನ್ ಅ ಮೀಡಿಯಾ ಐ ಟೋಲ್ಡ್ ನಾನು ಇದನ್ನು ಬಿಟ್ಟು ನನ್ನ ಗಂಡನ ಬಿಟ್ಟು ಹೋಗ್ತಾ ಇದ್ದೀನಿ ಹಿ ಹ್ಯಾಸ್ ಟು ಕಮ್ ಅಂಡ್ ಟೆಲ್ ಮೀ ದಟ್ ಹಿ ಡಸಂಟ್ ವಾಂಟ್ ಇಸ್ಲಾಮಿಕ್ ಪ್ರಕಾರ ಅವ್ನು ನನಗೆ ಬಿಡುಗಡೆ ಕೊಡಬೇಕು ಅಂತ ಹೇಳಿದ್ದೆ ಆ ಹೇಳಿಕೆ ನೋಡಿ ನನ್ನ ಪೇರೆಂಟ್ಸ್ ಫೋನ್ ಮಾಡಿದರು ಮಾಡಿದಾಗ ಕೇಳಿದ್ರು ನೀನು ವಾಪಸ್ ಅವ್ನು ಬಿಟ್ಟಾಯ್ತಲ್ಲ ವಾಪಸ್ ಬರ್ತಿ ಅಂತ ನೋ ಅಂದಾಗ ಸೊ ದೇ ಆರ್ ಆಲ್ಸೋ ನಾಟ್ ಇನ್ ದ ಟರ್ಮ್ ಸ್ಲೋಲಿ ಮೇ ಬಿ ದೇ ವಿಲ್ ಅಕ್ಸೆಪ್ಟ್ ಮೀ ದ ವೇ ಐ ಆಮ್ ನಾನು ಗರ್ ವಾಪಸ್ ಇಲ್ಲ ಹೇಗಿದ್ರು ಬಿಕಾಸ್ ಐ ಹ್ಯಾವ್ ಟು ಫೈಟ್ ಇಲ್ಲಿ ಅನೀತಿ ಆಗಿರೋದು ನನ್ನಂಥ ಹುಡುಗಿರಿಗೆ ಸೊ ಐ ಹ್ಯಾವ್ ಟು ಸ್ಟೇ ಬ್ಯಾಕ್ ಇನ್ ದಿಸ್ ಆ್ಯಂಡ್ ಫೈಟ್ ಫಾರ್ ದ ರೈಟ್ಸ್ ಇಲ್ಲ ಸುಳ್ಯದಲ್ಲಿ ನಾನು ಇರಲ್ಲ ಬಿಕಾಸ್ ಐ ಹ್ಯಾವ್ ನೋ ಕೆರಿಯರ್ ಇನ್ ಸುಳ್ಯ ಐ ಜಸ್ಟ್ ಮೂವ್ ಔಟ್ ಫ್ರಮ್ ಕೆರಿಯರ್ ವೆರಿ ಶಾರ್ಟ್ಲಿ ಐ ಮೂವ್ ಔಟ್ ಫ್ರಮ್ ಸುಳ್ಯ ಇದು ಮುಸ್ಲಿಮ್ಸ್ ಅಂತ ಮೇಯರ್ ಅಶ್ರಫ್ ಪ್ರೆಸಿಡೆಂಟ್ ಮೇಯರ್ ಅಶ್ರಫ್ ಅವರೆಲ್ಲ ನನ್ನ ಜೊತೆನೇ ಇದ್ದರು ಆ್ಯಕ್ಚುಲಿ ಇವತ್ತು ಏನೋ ರೀಸನಿಂದ ದೇ ಕುಡ್ ನಾಟ್ ಸಿಟ್ ವಿತ್ ಮೀ ಫಾರ್ ದ ಪ್ರೆಸ್ ಮೀಟ್ ಸಂಘಟನೆಗಳಿದ್ದಾರೆ ಈ ಸುಳ್ಯ ಸೋಷಿಯಲ್ ವರ್ಕರ್ಸ್ ದೇ ಆರ್ ಇವರಿದ್ದಾರೆ ನಾವು ಎವ್ರಿಬಡಿ ಆರ್ ಸಪೋರ್ಟಿಂಗ್ ಮೀ ಬಟ್ ಆ ಒಂದು ಫ್ಯಾಮಿಲಿ ಮಾತ್ರ ಅಷ್ಟೊಂದು ಅಡಮೆಂಟ್ ಆ್ಯಂಡ್ ಸ್ಟಬರ್ನ್ ಆ ಓಲ್ಡ್ ಕಮ್ಯುನಿಟಿಗೆ ಒಂದು ಕಳಂಕ ತಂದಿಟ್ಕೊಂಡಿದ್ದಾರೆ ಸೊ ನನಗೆ ಆ ಕಮ್ಯುನಿಟಿನ ಇನ್ನೀ ಅಷ್ಟು ಎಲಾಬ್ರೇಟ್ ಮಾಡಿ ಏನು ಹೇಳೋದು ಟು ಪುಟ್ ದಮ್ ಇಟ್ಟು ಶೇಮ್ ಬೇಡ ಅಂತ ಹೇಳಿ ಐ ಆಮ್ ವಿತ್ಡ್ರಾಯಿಂಗ್ ವಿತ್ ದಿಸ್ ಇಶ್ಯೂಸ್ ಆಕ್ಸೆಪ್ಟ್ ಮಾಡದೇ ಇರೋಕ್ಕೆ ಒಂದು ಕಾರಣ ಕೊಡಬೇಕು ಸುಮ್ಮನೆ ಹಿಂಗೆ ಕರ್ಕೊಂಬಂದು ಆಮೇಲೆ ನನಗೆ ಬೇಡ ಅಂತ ಹೇಳಿ ಒಂದು 3-4-5 ಇಯರ್ಸಲ್ಲಿ 4-5 ಇಯರ್ಸಲ್ಲಿ ನಾನು ಇದ್ಕೊಂಡು ಆಮೇಲೆ ಬೇಡ ಅಂತ ಹೇಳಿ ವಿತೌಟ್ ರೀಸನ್ ಬಿಸಾಕೋಂಥದ್ದು ಅಲ್ಲ ಒಂದು ಮ್ಯಾರಿಟಲ್ ಲೈಫ್ ಅನ್ನೋದನ್ನು ಐ ವಾಂಟೆಡ್ ಟು ಫೈಟ್ ಬಟ್ ಅಲ್ಲಿ ರೀಸನೇ ಕೊಡ್ತಿಲ್ಲ ಅವ್ರು ದೇ ಆರ್ ಸೋ ಸ್ಟಬರ್ ಯಾ ಕಾನೂನು ಮೆಟ್ಲು ನನಗೆ ಏರೋಕ್ಕಾಗದೇ ಇರೋ ವಿಷಯ ಏನಂದರೆ ಫಸ್ಟ್ ಆಫ್ ಆಲ್ ಐ ಆಮ್ ಆಲ್ ಅಲೋನ್ ಆ್ಯಂಡ್ ಇಟ್ ದ ಕೇಸ್ ಏನಾದರೂ ಕೊಟ್ಟರೆ 6-7 ಇಯರ್ಸ್ ಇಟ್ ವಿಲ್ ಡ್ರ್ಯಾಗ್ ಮತ್ತು ಐ ಹ್ಯಾವ್ ಗಾಟ್ ಮ್ಯಾರಿಡ್ ಇನ್ ಇಸ್ಲಾಮ್ ಶರಿಯತ್ ಐ ಹ್ಯಾವ್ ನಾಟ್ ಗಾಟ್ ಮ್ಯಾರಿಡ್ ಇನ್ ಕೋರ್ಟ್ ಆರ್ ಸಮಥಿಂಗ್ ಸೊ ದಟ್ ಈಸ್ ದ ಮೇನ್ ರೀಸನ್ ವೇರ್ ಐ ಕೆನಾಟ್ ಅಪ್ರೋಚ್ ಇವೆನ್ ದ ಕೋರ್ಟ್ ಬಿಕಾಸ್ ದೇಲ್ ಹ್ಯಾವ್ ದ ಸ್ಟ್ಯಾಂಡ್ ನೌ ಹೌದು ಬಟ್ ಸ್ವಯಂ ಐ ಆಮ್ ಕನ್ಸೋಲಿಂಗ್ ಮೈಸೆಲ್ಫ್ ಯಾಕೆಂದರೆ ಇದರಲ್ಲಿ ಇದ್ಕೊಂಡು ಏನು ಪ್ರಯೋಜನ ಇಲ್ಲ ಇನ್ನಿ ಇಟ್ಸ್ ಲೈಕ್ ಸ್ಪಾಯ್ಲಿಂಗ್ ಮೈ ಲೈಫ್ ಈಗ ಆಸೆ ಹೇಳುದು ನನ್ನ ಇಷ್ಟ ಪ್ರಕಾರ ನನಗೆ ಜೀವನ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅದನ್ನ ಮಾಡ್ತೇನೆ ನಾನು ಅಲ್ಲಿ ಅವರು ಬಿಡ್ತಾನು ಇಲ್ಲ ಅಲ್ಲ ಅವರು ಅದನ್ನು ಬಿಡ್ತಾ ಇಲ್ಲ ಇರಕ್ಕೂ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ಮೀ ಆಸ್ ನಾಟ್ ರಿಜೆಕ್ಟಿಂಗ್ ಮೀ ಅಂತ ಒಂದು ಇದರಲ್ಲಿ ಇಟ್ಟಿದ್ದಾರೆ ಸೊ ಐ ಜಸ್ಟ್ ಆಸ್ ದಮ್ ನಿಮ್ಗೆ ಬೇಡ ಅಂತ ಹೇಳಿದ್ರೆ ಓಪನ್ ಆಗಿ ಹೇಳಿ ಅನ್ನ ಆಸ್ತ ಲಾಸ್ಟ್ ಒಂದು ರೀಸೆಂಟ್ಲಿ 2 ಮಂತ್ಸ್ ಬಿಫೋರ್ ನಾನೊಂದು ಮೀಡಿಯಾದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ ಅದರಲ್ಲೂ ನಾನು ಹೇಳಿರೋದಷ್ಟೇ ಅವ್ರು ಬೇಡ ಅಂದರೆ ಬೇಡ ಅಂತ ಹೇಳಬೇಕು ಇದು ಬೇಕು ಅಂತಲೂ ಹೇಳಲ್ಲ ಬೇಡ ಅಂತಲೂ ಹೇಳಿದೆ ಸುಮ್ಮನೆ ನನ್ನೊಂದು ಫೋನ್ ನಾಮಕೆ ವಾಸ್ತೆ ಇಟ್ಕೊಂಡಿದ್ದೆ ಪ್ರಯೋಜನ ಇಲ್ಲ ಅಂತ ಸೊ ಐ ಆಸ್ ದ ಯು ಹ್ಯಾವ್ ಟು ಟೆಲ್ ಮೀ ನೋ ಅಂತ ಹೇಳಿದ್ರೆ ನೋ ಅಂತ ಡಿಕ್ಲೇರ್ ಮಾಡ್ಬೇಕು ನನಗೆ ಅಂತ ಹೇಳಿ ಐ ಟುಕ್ ದೇ ಆರ್ ವರ್ತ್ ಫಲ ಕಾಣಲಿಲ್ಲ ಅಂದರೆ ಫಲ ಕಾಣಲಿಲ್ಲ ಬಟ್ ಒಂದು ಸಮಾಧಾನ ಆಗಲಿ ಬಿಕಾಸ್ ಸೋ ಮೆನಿ ಇಶ್ಯೂಸ್ ಫಾರ್ ಮೀ ನನಗೆ ಏನು ಹೇಳೋದು ಇಟ್ ವುಡ್ ಹ್ಯಾವ್ ಟರ್ನ್ ಟು ಕಂಬಿನಿಂಗ್ ಅಲ್ಲಿ ಹಂಗೆಲ್ಲ ಆಗ್ತಿದೆ ಸೊ ಐ ಜಸ್ಟ್ ಡಿ ನಾಟ್ ವಾಂಟ್ ಟು ಡ್ರ್ಯಾಗ್ ಮೈ ಸೆಲ್ಫ್ ಇನ್ ಟು ಆಲ್ ದೋಸ್ ಇಶ್ಯೂಸ್ ಹೌದು 43 ಡೇಸ್ ಅವ್ರ ಮನೇಲಿದ್ದೆ ಬಿಕಾಸ್ ಅವರು ಮದುವೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸೊ ಜಸ್ಟ್ ಟು ಪ್ರೂವ್ ಯಸ್ ಐ ಆಮ್ ದೇ ವೈಫ್ ಅಂತ 43 ಡೇಸ್ ಇದ್ದೆ ರೀಸೆಂಟ್ಲಿ ನಾನು ಅವ್ರ ಶಾಪಿಗೆ ಪುನಃ ಹೋಗಿದ್ದೆ ಬಿಕಾಸ್ ಅವ್ರು ನಂಗೆ ಖರ್ಚಿಗೂ ಕೊಡ್ತಿಲ್ಲ ಅವ್ರು ನನಗೆ ಮನೆಯಿಂದ ಆಚೆ ಹಾಕ್ಬೇಕಾದ್ರೆ ಹೇಳಿದ್ದು 1 ಮಂತಲ್ಲಿ ನಿನ್ನ ಗಂಡ ಬರ್ತಾನೆ ನೀನು ಅವನು ಹೋಗಿ ಜೀವನ ಮಾಡ್ಬೋದು ಅಂತ ಹೇಳಿ ಖರ್ಚಿಗೆ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ದೇ ಡಿ ನಾಟ್ ಗಿವ್ ಮೀ ಅ ಸಿಂಗಲ್ ಪೈಸ ಫಾರ್ ಮೈ ಎಕ್ಸ್ಪೆನ್ಸ್ ಮತ್ತು ನನ್ನ ಗಂಡನೂ ಬರಲಿಲ್ಲ ಅಲ್ಲಿಂದ 6 ಮಂತ್ಸ್ ಪುನಃ ಹಾಗೆ 8 ಮಂತ್ಸ್ ಡ್ರ್ಯಾಗ್ ಆಯಿತು ದೆನ್ ಐ ಥಾಟ್ ದಟ್ ಇಸ್ ನೋ ಯೂಸ್ ಜಾನ್ವರಿ ನಾನು ಆಚೆ ಬಂದೆ ಟಿಲ್ ಟುಡೇ ಹೀ ಈಸ್ ನಾಟ್ ಕಮ್ ಟು ಮೀ ಅವ್ರ ಮನೆಯವರು ಇಗ್ನೋರ್ ಮಾಡಿದ್ರು ಐ ಹ್ಯಾಡ್ ನೋ ವೇ ಮತ್ತು ಪುನಃ ಆರ್ಗನೈಸೇಷನ್ಸ್ನೆಲ್ಲ ಕರೆದು ಐ ಹ್ಯಾಡ್ ಟು ಆಸ್ತೆ ಹೋಗಿ ಕೇಳ್ತೀರಾ ಇಲ್ಲ ಅಗೇನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಸ್ಟ್ರೈಕ್ ಅಂತ ಹೇಳಿ ಹಂಗೆ ಒನ್ಸ್ ಐ ಸ್ಟಾರ್ಟ್ ದ ಸ್ಟ್ರೈಕ್ ದೇ ಆಲ್ ಕೇಮ್ ಆ್ಯಂಡ್ ದೇ ಟೋಲ್ ನೋ ಡೋಂಟ್ ಕಂಟಿನ್ಯೂ ವಿಲ್ ಟಾಕ್ ಟು ದೆಮ್ ಅಂತ ಹೇಳಿ ಒಂದು ಸೊಲ್ಯೂಷನಿಗೆ ತಂದಿದ್ದಾರೆ